ಭಾರತ ಭೂಮಿಯಲ್ಲಿ ಹೆಜ್ಜೆ ಹೆಜ್ಜೆಗೊಂದು ಸಾಂಸ್ಕೃತಿಕ ನೆಲೆಗಟ್ಟು ಚರಿತ್ರೆ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಹಳ್ಳಿ ಹಳ್ಳಿಗೊಂದು ಸಂಸ್ಕೃತಿ, ಗ್ರಾಮ ಗ್ರಾಮಕ್ಕೊಂದು ಇತಿಹಾಸ, ಭಾಷಾ ಶೈಲಿ, ಆಹಾರ ಪದ್ಧತಿ, ಹೀಗೆ ತನ್ನದೇ ಆದ ವೈವಿಧ್ಯಮಯ ಪ್ರಾಕಾರಗಳಿಂದಲೇ ಇಡೀ ದೇಶ ಪ್ರಜ್ವಲಿಸುತ್ತದೆ. ಪರಂಪರಾಗತ ಹಾಗೂ ಸ್ಥಳೀಯ ಇತಿಹಾಸಗಳಿಂದಲೇ ಇವೆಲ್ಲವೂ ದೇಶದ ಸಮಗ್ರ ಐತಿಹಾಸಿಕ ಪ್ರಾತಿನಿಧ್ಯ ವಹಿಸುತ್ತದೆ. ವೇದ, ಉಪನಿಷತ್ತು, ಪುರಾಣದ ಇತಿಹಾಸಗಳ ಮಧ್ಯೆಯೇ ಭಾರತದ ಪೌರಾಣಿಕ ಹಾಗೂ ಸಾಂಸ್ಕೃತಿಕ ನಯನಗಳಂತೆ ಕಂಗೊಳಿಸಿ ಮನೆ ಮನೆಗೂ ಮನ ಮನಕ್ಕೂ ಹಸುರಾಗಿ ಆದ್ಯಂತವಾಗಿ ಪೂಜಿಸಲ್ಪಡುವ ಎರಡು ಮಹಾಕಾವ್ಯಗಳೆಂದರೆ ಶ್ರೀರಾಮಾಯಣ ಹಾಗೂ ಶ್ರೀಮನ್ ಮಹಾಭಾರತ. ಅದು ರಕ್ತ ಸಾಗರ, ಮೃತ್ಯು ಜ್ವಾಲಾಮುಖಿಯಂತೆ ಲಕ್ಷ ಲಕ್ಷ ಪ್ರಾಣಗಳನ್ನು ತೆಗೆದುಕೊಳ್ಳುತ್ತಿದ್ದ ಅತಿ ಘೋರ ಯುದ್ಧ. ಧರ್ಮ ಸ್ಥಾಪನೆಗಾಗಿ ಪರಮಾತ್ಮನೇ ಅವತರಿಸಿ ಸಜ್ಜನರಿಗೆ ಧರ್ಮ ರಕ್ಷಣೆಯ ಮಾರ್ಗವನ್ನು ಬೋಧಿಸಿದ ಮಹಾಪರ್ವ. ಭಾರತದ ಅತ್ಯಂತ ದಾರುಣ ಹಾಗೂ ಧರ್ಮ ಯುದ್ಧಗಳಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವ ಕುರುಕ್ಷೇತ್ರ ಯುದ್ಧ ಇಡೀ ದೇಶದ ಪಾಳೆಗಾರರ, ಸಾಮಂತರ, ರಾಜರ, ಚಕ್ರವರ್ತಿಗಳ ಭಾಗವಹಿಸುವಿಕೆಯನ್ನ ಒಳಗೊಂಡಿತ್ತು. ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರದ ಎಲ್ಲ ವರ್ಗದ ಜನರು ಈ ಯುದ್ಧದಲ್ಲಿ ತಮ್ಮ ರಾಜಕೀಯ, ಸಾಮಾಜಿಕ, ವೈವಾಹಿಕ ಸಂಬಂಧಗಳಿಂದ ಕುರು ಪಾಂಡವರ ಬೆಂಬಲಕ್ಕೆ ನಿಂತರು. ಹೀಗೆ ನಮ್ಮ ನೆಲದ ವೀರಾಗ್ರಣಿಯಾದ ಕೋತರಾಜ ಎಂಬ ಪಾಳೆಗಾರನ ಹಿನ್ನೆಲೆಯೂ ಸಹ ದಕ್ಷಿಣೋತ್ತರ ಭಾರತದ ನಂಟು ಹಾಗೂ ಸಂಬಂಧಗಳನ್ನು ತೋರುತ್ತದೆ. ಬೆಂಗಳೂರಿಗೂ ಮತ್ತು ಮಹಾಭಾರತಕ್ಕೂ ಇರುವಂತಹ ಸಂಬಂಧ ಏನು ಅಂತ ನಾವು ಕರ್ಗದ ಪುರಾಣದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಮಹಾಭಾರತದ ಹಿನ್ನೆಲೆ ಇರುವಂತಹ ಏನು ಒಂದು ಪಾಂಡವರು ಇಲ್ಲಿಗೆ ಬರ್ತಾರೋ, ಇದರ ಹೆಸರು, ಈ ಊರಿನ ಹೆಸರು ಕಲ್ಯಾಣಪುರಿ ಅಂತ ಹೇಳಿ ಕರ್ಗದ ಪುರಾಣದಲ್ಲಿ ದಾಖಲೆ ಆಗಿದೆ. ಇಲ್ಲಿನ ಸ್ಥಳೀಯ ರಾಜ ಯಾರು ಅಂದರೆ ಪೋತರಾಜ ಅನ್ನುವಂಥವನು ಸ್ಥಳೀಯ ರಾಜ. ಶಿವನಿಗೆ ಹೇಗೆ ವೀರಭದ್ರ ಅಥವಾ ಕಾಲಭೈರವ ಭಟ್ನಾಗಿರ್ತಾನೋ, ರಾಮನಿಗೆ ಹನುಮಂತ, ಹಾಗೆ ದ್ರೌಪದಿ ದೇವಿಗೆ ಪೋತರಾಜ. ಪೋತರಾಜ ಇಲ್ಲ ಅಂದರೆ ಉತ್ಸವನೇ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ಕರಗದ ಮೆರವಣಿಗೆಯಲ್ಲೂ ನಾವು ಪೋತರಾಜನ ಒಂದು ವಿಗ್ರಹವನ್ನು ಕಾಣ್ತೀವಿ, ಉತ್ಸವ ಮೂರ್ತಿಯನ್ನು ಕಾಣ್ತೀವಿ. ಈ ಕತೆ ಏನಪ್ಪ ಅಂದರೆ, ನಾವು ಹೇಗೆ ಪುರಾಣಗಳಿಗೆ ಇದು ಹೋಗ್ತೀವೋ, ಕರ್ಗದ ಪುರಾಣದಲ್ಲಿ ಒಂದು ಸ್ಥಳ ಪುರಾಣ ಅಂತ ಹೇಳಿ ಕರ್ಗ ಆದ ಮರುದಿನ ಓದ್ತಾರೆ ಗಂಟೆ ಪೂಜಾರಿಗಳು. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪಂಚಪಾಂಡವರು ಅವರು ದಕ್ಷಿಣಕ್ಕೆ ವನವಾಸಕ್ಕೆ ಬಂದಂತ ಸಮಯದಲ್ಲಿ ಈ ಬೆಂಗಳೂರಿನ ಹೆಸರು ಕಲ್ಯಾಣಪುರಿ ಅಂತ ದಾಖಲಾಗಿರುತ್ತೆ. ಸಾಕಷ್ಟು ಪುರಾಣಗಳಲ್ಲೂ ಬೆಂಗಳೂರು ಕಲ್ಯಾಣಪುರಿ ಅಂತ ದಾಖಲೆ ಆಗಿದೆ. ಈಗ ನಾವು ನೋಡೋದಾದ್ರೆ ವಸಂತ ವಲ್ಲಭರಾಯ ವಸಂತಪುರದಲ್ಲಿರುವಂತಹ ದೇವಾಲಯಕ್ಕೂ ಶ್ರೀನಿವಾಸ ಇಲ್ಲಿ ಬಂದು ಏನು ಒಂದು ವಸಂತ ಕಾರ್ಯಗಳನ್ನು ಮಾಡಿಸ್ಕೊಂತೀನಿ, ಅದು ಕಲ್ಯಾಣಪುರಿಯಲ್ಲೇ ಆಗಬೇಕು ಅಂತ ಹೇಳಿರುವಂಥ ದಾಖಲೆ ಅಲ್ಲಿಗೂ ಸಿಗುತ್ತೆ. ಹಾಗಾಗಿ ಇದು ಕಲ್ಯಾಣಪುರಿ ಅಂತ ದಾಖಲಾಗುತ್ತೆ. ಇಲ್ಲಿ ಆಳುತ್ತಿದ್ದಂಥ ರಾಜ, ಇಲ್ಲಿ ಆಡಳಿತ ಮಾಡುತ್ತಿದ್ದಂಥ ರಾಜ ಯಾರು ಅಂದರೆ ಈ ಪೋತರಾಜ. ಪಾರ್ವತಿ ಪರಮೇಶ್ವರ ಒಂದು ವನದಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಒಂದು ಸಾರಿ ಗಂಡ ಬೇರುಂಡ ಅನ್ನುವಂಥ ಪಕ್ಷಿ ಆಕಾಶದಲ್ಲಿ ಹಾರಾಡುತ್ತಿರುತ್ತದೆ. ಹಾರಾಡುತ್ತಿರುವಂತಹ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರು ಬಂದು, ನಾವೂ ಇಂಥ ತಪೋವನದಲ್ಲಿ ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಗಂಡ ಬೇರುಂಡ ಪಕ್ಷಿಗಳು, ಇದು ಸಂತೋಷವಾಗಿದೆ, ಅದೇ ರೀತಿ ನಾವು ಸಂತೋಷವಾಗಿರೋಣ ಅನ್ನುವಂಥ ಸಂದರ್ಭದಲ್ಲಿ ಈಶ್ವರ ಹೇಳ್ತಾನೆ, ಅಯ್ಯೋ ಪಾರ್ವತಿ, ಸಕಲ ಸೂರ್ಯ ಚಂದ್ರಾದಿ ನಕ್ಷತ್ರಗಳು ಭೂಮಂಡಲಗಳು ಹಗಲಿನಲ್ಲಿ ಇರುವಾಗ ಈ ಸಮಯದಲ್ಲಿ ನಾವು ಆ ರೀತಿ ನಾವು ಸುಖದಿಂದ ಇರೋದಕ್ಕೂ ಸಾಧ್ಯ ಇಲ್ಲ, ಆದ್ದರಿಂದ ಅದಾಗ ಕೋಪ ಮಾಡಿಕೊಂಡಾಗ ವಿನಾಕಾರಣವಾಗಿ ಗಂಡ ಬೇರುಂಡ ಪಕ್ಷಿ ಅವತಾರನ ಶಿವಪಾರ್ವತಿ ಪರಮೇಶ್ವರರು ಅವತಾರವನ್ನು ತಳ್ತಾರೆ. ಅವತಾರದಿಂದ ಒಂದು ಬಿಂಬ ಬೀಳುತ್ತೆ, ಆ ಬಿಂಬ ಬಿದ್ದಿದ್ರಿಂದನೇ ಉದ್ದಂಡ ಪೋತರಾಜ, ಆ ಉದ್ದಂಡ ಪೋತರಾಜ ಬಂದು ದೇವಾನು ದೇವತೆಗಳಿಗೆಲ್ಲ ಈತ ಭಾಳ ತೊಂದರೆ ಕೊಡ್ತಿರ್ತಾನೆ. ಆ ತೊಂದರೆ ಕೊಡುವಂಥ ಸಮಯದಲ್ಲಿ ಅರಲಿಂಗರಾಜ ಮಗ ಗುರುಲಿಂಗರಾಜ, ಗುರುಲಿಂಗರಾಜ ಮಗ ಬಂದು ಶಿವಾನಂದರಾಜ, ರಾಣಿ ಕಲ್ಯಾಣದೇವಿಗೂ ಶಿವಾನಂದರಾಜಿಗೆ ಮಕ್ಕಳಿರಲ್ಲ. ರಾಜ್ಯ ಸಕಲ ಭೋಗ ಯೋಗ ಏನೇ ಇದ್ರೂ ಮಕ್ಕಳಿಲ್ಲ ಅನ್ನೋದು ಒಂದು ಚಿಂತೆ ಇರುತ್ತದೆ. ತಪ ಮಾಡಿ ಒಂದು ಹೆಣ್ಣು ಮಗುವಿನ ನಾಗಲು ಮುದ್ದಮ್ಮ ಅನ್ನುವಂಥ ಆ ಹೆಣ್ಣು ಮಗುವಿನ ಪಾರ್ವತಿ ರಾಣಿ ಕಲ್ಯಾಣದೇವಿಗೆ ಪ್ರಸಾದವಾಗಿ ಕೊಟ್ಟು
ಪರಮೇಶ್ವರನು ಈ ಉದ್ದಂಡ ಪೋತರಾಜನನ್ನು ಶಿವನಂದರಾಜನಿಗೆ ಪ್ರಸಾದವಾಗಿ ಕಾಲಕ್ರಮೇಣ ಬೆಳೆದ ನಂತರ ಈ ಪೋತರಾಜ ಬಂದು ಪಾಂಡವರಿಗೆ ತೊಂದರೆ ಕೊಟ್ಟಿರ್ತಾನೆ. ಭೀಮಸೇನ ಬಂದು ವನವಾಸದಲ್ಲಿ ಇರಬೇಕಾದ್ರೆ ಈ ಕಟ್ಟೆ ಹೊತ್ಕೊಂಡು ಸುತ್ತಿ 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 ಸಾಕಾಗೋಗಿರ್ತದಂತೆ. ಆ ಸಾಕಾಗೋಗಿರೋಂಥ ಸಮಯದಲ್ಲಿ ಆಯಾಸಾಗಿ ಕೋಟೆಗೆ ಸೌದೆ ಕಟ್ಟೆನ ಇದು ಮಾಡ್ತಾನೆ. ಆ ಕೋಟೆನೇ ಬಿದ್ದಿದ್ದು, ಕೋಟೆ ಗೋಡೆಗಳೇ ಬಿದ್ದೋಯ್ತು, ಅಷ್ಟು ತೂಕವಾದಂಥ ಸೌದೆನ. ಆ ಸಮಯದಲ್ಲಿ ಭೀಮಸೇನನ್ನ ಸೆರೆ ಹಿಡಿದು ಹಾಕಿದಾಗ ಆ ಸಮಯದಲ್ಲಿ ಪೋತರಾಜನಿಗೆ ಯಾರವನು ನಮ್ಮ ಕೋಟೆನೆಲ್ಲ ಹಾಳು ಮಾಡ್ತಿದ್ದಾನೆ ಅಂದ್ಬಿಟ್ಟು ಪಾಂಡವರಲ್ಲಿ ಪ್ರಪ್ರಥಮವಾಗಿ ಭೀಮಸೇನನ್ನು ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಗೆ ಹಾಕಿದ ನಂತರ ಏನಾಗುತ್ತೆ, 3 ದಿವಸ ಆಯಿತು, 6 ದಿವಸ ಆಯಿತು, 1 ದಿವಸ ಆಯಿತು, ಭೀಮಸೇನ ಬರಲಿಲ್ಲ, ಎಲ್ರಿಗೂ ಗಾಬರಿಯಾಗಿ ಆಮೇಲೆ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಬಾಣ ಬಿಡುವಂಥ ವೇಷಧಾರಿ ಅರ್ಜುನ ಧರಿಸಿ ಕೃಷ್ಣ ಪರಮಾತ್ಮ ಬಂದು ಮುದುಕನ ವೇಷದಲ್ಲಿ ಬಂದು ಶಿವಾನಂದ ಮಹಲ್ ಅನ್ನೋದನ್ನ ಆ ಅರಮನೆ ಬಂದು ಅರಮನೆ ಎಲ್ಲ ಪ್ರದಕ್ಷಿಣೆ ಮಾಡಿದಾಗ ಆ ದೇವತಾ ಪೂಜೆಯಲ್ಲಿ ಬಂದು ಈ ಉದ್ದಂಡ ಪೋತರಾಜ ದೇವತಾ ಅಂಶವಾದಂಥ ಚಾಟಿ, ಪಳಿಮೊಟ್ಟೆ, ಭಂಡಾರ ಡಬ್ಬಿ, ಈ ವಿಭೂತಿ ಉಂಡೆ, ಕಪ್ಪು, ಆ ಪ್ರಸಾದದ ದೇವತಾ ಪೂಜೆನ ಈತರಿಗೆ ಅಲಂಕಾರ ಪೋತರಾಜ. ಕೊನೆಗೊಂದು ಸರಿ ಏನಾಗುತ್ತೆ, ಪಾಂಡವರ ಮೇಲೆ ಬಿಲ್ಪತ್ರ ಅಸ್ತ್ರ ಬಿಟ್ಬಿಡ್ತಾರೆ. ಯಾರೋ ಈ ಪೋತರಾಜ ಬಿಲ್ಪತ್ರೆ ಅಸ್ತ್ರ ಬಿಟ್ಟಾಗ ಬಿಲ್ಪತ್ರೆ ಅಸ್ತ್ರದ ಪತ್ರೆ ಆ ವನದಲ್ಲಿ ಏನು ಮಾಡ್ತಾರೆ, ಪಾಂಡವರೆಲ್ಲ ಮುಚ್ಕೊಂಡ್ಬಿಟ್ಟಿರ್ತಾರೆ. ಮುಚ್ಕೊಳ್ಳೋಂಥ ಸಮಯದಲ್ಲಿ ಏನಾಗುತ್ತೆ, ಈ ಮುಚ್ಚಿದಾಗ ಪಾಂಡವರಿಗೆ ಏನು ದಾರಿ ಚೋತಕ್ಕೆ ಆಗ್ತಾ ಇಲ್ಲ. ಆಗ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿದಾಗ ಮಾಯಾ ಮೇಕೆನ ಕೃಷ್ಣ ಪರಮಾತ್ಮ ದೇವತಾದು ಅಂದರೆ ದೇವತೆಗೆ ಸಂಬಂಧಪಟ್ಟಂಥ ಒಂದು ಹೆಣ್ಣು ಗಂಡು ಮೇಕೆಯನ್ನು ಮಾಡಿ ಕಳಿಸಿದ್ರು. ಕ್ಷಣಾರ್ಥದಲ್ಲಿ ಬಿಲ್ಪತ್ರ ಎಲ್ಲ ಖಾಲಿ ಮಾಡಿಬಿಡ್ತದೆ. ಈತ ಏನು ಮಾಡಿರ್ತಾನೆ, ಪೋತರಾಜ ಸ್ವಲ್ಪ ಹೆಣ್ಣಿನ ಆಸೆ ಜಾಸ್ತಿ ಅವನಿಗೆ. ತನ್ನ ತಂದೆ ತಾಯಿ ಕುತ್ತಿಗೆನ ಕುಯ್ದುಬಿಟ್ಟು ಬಂದರೆ ಅರ್ಜುನ ನಾನು ಮದುವೆ ಆಗ್ತೀನಿ ಅಂತ ಅದು ಪುರಾಣದಲ್ಲಿ ಬರುತ್ತೆ. ನಾವು ಅದನ್ನೆಲ್ಲ ಲಾಂಗ್ ಹೇಳೋದ್ರೆ ಸಮಯ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ತಂದೆ ತಾಯಿ ಕುತ್ತಿಗೆನ ಕುಯ್ದುಬಿಟ್ಟು ನಾರಾಯಣಕ್ಕೆ ಬಂದು ಮದುವೆ ಆಗುವಂತ ನಾನು ಅರ್ಜುನನ್ನ ಹೆಣ್ಣು ವೇಷದಲ್ಲಿ ಇರ್ತಾನಲ್ಲ ಆದಾಗ ಏನಾಗುತ್ತೆ ಆಗ್ತೀನಿ ಅಂದ್ಬಿಟ್ಟು ಕುಯ್ದುಬಿಟ್ಟು ಬಂದ್ಬಿಡ್ತಾರೆ. ಇವನು ಇನ್ನೂ ಕೋಪ ಬಂದ್ಬಿಡ್ತದೆ, ಈ ಕಡೆ ನನ್ನ ತಂದೆ ತಾಯಿನ ಕಳ್ಕೊಂಬಿಟ್ಟಿದ್ದೀನಿ, ಈ ಕಡೆ ಇವಳು ಮದುವೆ ಆಗು ಅಂದರೆ ಮದುವೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಆಕಾಶಕ್ಕೂ ಮೇಲಕ್ಕೂ ಎದುರು ಎದುರು ಕುಣಿತಾ ಇರ್ತಾನೆ. ಆಗ ಕೃಷ್ಣ ಪರಮಾತ್ಮ ಏನು ನಿನ್ನ ಸಮಸ್ಯೆ ಅಂತ ಕೇಳಿದಾರ, ನೋಡಿ ಈ ಥರ ನನ್ನ ಮದುವೆ ಆಗ್ತೀನಿ ಅಂತ ಬಿಲ್ಬ ಹುಡುಗಿ ವೇಷದಲ್ಲಿರುವಂಥ ಮೋಸ ಮಾಡಿದ್ದಾಳೆ ಅಂದ್ರೆ, ಆದರೂ ಯೋಚನೆ ಮಾಡಬೇಡ, ಪಾಂಡವರಿಗೆ ಒಂದು ತಂಗಿ ಇರೋದು ಆಗಲೇ ಗೊತ್ತಾಗೋದು. ಆದ್ರಾದೇವಿ ಜೊತೆಯಲ್ಲಿ ಪಾಂಡುರಾಜನು ತಪೋವನದಲ್ಲಿ ಇರಬೇಕಾದ್ರೆ ಏನಾಗುತ್ತೆ, ಕಾಮದಿಂದ ಉಯ್ಯಾಲೆ ಆಡುವಂಥ ಸಮಯದಲ್ಲಿ ಬಿಂಬ ಬೀಳುವಂಥದ್ದು. ಆಗ ಪರಮಾತ್ಮ ಏನು ಮಾಡ್ತಾನೆ, ಶಂಕುವಿನಲ್ಲಿ ಆ ಬಿಂಬನ ತಗೊಂಡೋಗಿ ಸಮುದ್ರ ದೇವಿಯಾದ ಅಂಬಾ ಭವಾನಿ ಹತ್ರ ತಗೊಂಡೋಗಿ, ಅಮ್ಮ ಈ ರೀತಿ ಪಾಂಡುರಾಜನ ಲಾಸ್ಟ್ ಪ್ರತಿಬಿಂಬ ಹೊಂದಿದೆ, ಇದನ್ನು ನೀನು ಸಾಕಮ್ಮ ಅಂತ ಕೇಳಿದಾಗ ಏನಾಗುತ್ತೆ, ಅದನ್ನು ಶಂಕೋಧರ್ಮನ ಶಂಕುವಿನಲ್ಲಿರೋದ್ರಿಂದ ಪಾಂಡವರಿಗೆ ತಂಗಿಯಾಗಿ ಶಂಕೋಧರ್ಮ ಆ ಮೂರ್ತಿ ಇಲ್ಲಿ ದೇವಸ್ಥಾನದಲ್ಲಿದೆ. ಶಂಕೋಧರ್ಮ ಅನ್ನೋದಿರ್ತಾವ, ಅದನ್ನು ಕರ್ಕೊಂಬಂದು ಶಂಕೋಧರ್ಮನಿಗೆ ಇವನಿಗೆ ಪೋತರಾಜನಿಗೆ ವಿವಾಹ ಮಾಡ್ತಾರೆ. ಅವಾಗ ನಾಗಲ ಮುದ್ದಮ್ಮ ಅಂತ ಪೋತರಾಜನಿಗೆ ಒಂದು ತಂಗಿ ಸಹೋದರಿ ಇರ್ತಾರೆ. ಆ ಸಹೋದರಿ ಇದ್ದಂಥ ಸಮಯದಲ್ಲಿ ಧರ್ಮರಾಯನಿಗೆ ಏನು ಮಾಡ್ತಾರೆ, ನಾಗವಲ್ಲ ಮುದ್ದಮ್ಮ ಅನ್ನೋದು ಇನ್ನು ಮಗು, ಅದನ್ನು ದೈವಾಂಶ ಆದ್ದರಿಂದ ಅದಕ್ಕೆ ಹೇಳ್ತಾನೆ ಧರ್ಮರಾಯ, ಮುಂದೆ ಇಟ್ಟ ಹೆಜ್ಜೆ ದಾನ ಮಾಡೋದಕ್ಕೆ ಮುಂದಿಟ್ಟ ಕೈ, ಯುದ್ಧಕ್ಕೆ ಮುಂದಿಟ್ಟ ಹೆಜ್ಜೆ ಯಾವ ಕಾರಣಕ್ಕೂ ಹಿಂದೆ ತೆಗೆಯಬಾರ್ದು, ಈ ಮಾತು ನನಗೆ ನಡೆಸ್ಕೊಟ್ರೆ ಈ ನಿನ್ನ ಕಾರ್ಯವನ್ನು ಮಾಡಿಕೊಡ್ತೀನಿ ಅಂತ ಕೃಷ್ಣ ಪರಮಾತ್ಮ ಕೇಳಿದಾಗ, ಆಗ ಆ ಮಾಂಗಲ್ಯ ಧಾರಣೆ ಮಾಡುವಂಥ ಅಶ್ವತ್ಥ ಮರಕ್ಕೆ ಮಾಂಗಲ್ಯ ಮಾಡುವಾಗ ಆ ನಾಗಲು ಮುದ್ದಮ್ಮ ಅನ್ನೋ ಆ ಶಕ್ತಿನ, ಅಮ್ಮ ಮಾಂಗಲ್ಯ ಆಗಬೇಕಾದ್ರೆ ಧಾರಣೆ ಆಗಬೇಕಾದ್ರೆ ನಿನ್ನ ಕತ್ತನ್ನು ಆಚೆ ತೆಗಿ, ಮಾಂಗಲ್ಯ ಬಂದು ಅರಳಿ ಮರಕ್ಕೂ ಈಗಲೂ ಸುಮಾರು ಜನ ಕಟ್ತಾರೆ, ಆ ಪದ್ಧತಿ ಇರೋದರಿಂದ ಸೂರ್ಯ ಚಂದ್ರಾದಿಗ ಪ್ರಪಂಚ ಇರೋವರೆಗೂ ಶಾಶ್ವತ ಪೂಜೆ ಆಗಲಿ ಅಂದ್ಬಿಟ್ಟು ಈ ಅರಳಿ ಮರ ಶಕ್ತಿ ದೇವತೆಗೆ ಇವತ್ತಿಗೂ ಹಳ್ಳಿ ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ನಡೆಯುತ್ತದೆ.
ಪಾಂಡವರಲ್ಲಿ ಬಂದಂತ ಸಮಯದಲ್ಲಿ ವನವಾಸದಲ್ಲಿರ್ತಾರಲ್ಲ, ಭೀಮನ್ಗೆ ಸಹಜವಾಗಿ ಗೊತ್ತಿರುವಂಗೆ ಹೊಟ್ಟೆ ಹಸಿವು ಜಾಸ್ತಿ. ಹಾಗಾಗಿ ಅವನು ಹಣ್ಣುಗಳನ್ನ ಹುಡ್ಕೊಂಡು ಹೋಗ್ತಾನೆ, ಎಲ್ಲೂ ಸಿಕ್ಕಲ್ಲ. ಆಗ ಅವನು ಸೌತೆಕಾಯಿ ಗಿಡಗಳನ್ನ ನೋಡ್ತಾನೆ. ಸೊ ಅದನ್ನ ಅವನು ಕಿತ್ಕೊಂಡು ಎಲ್ಲ ತಿನ್ಬೇಕಾದಂತ ಸಂದರ್ಭದಲ್ಲಿ ಈ ಪೋತರಾಜನ ಬಂಟರು ಯಾರಿದ್ರು ಅವನ್ನ ಕರ್ಕೊಂಡು ಅರಮನೆ ಹೋಗ್ತಾರೆ. ನೋಡಿ, ಈಗ ಆಗಿನ ಕಾಲದಲ್ಲೇ ಇದು ಉದ್ಯಾನ ನಗರಿ ಅನ್ನುವಂಥದ್ದಕ್ಕೆ ನಮಗೆ ದಾಖಲೆ ಸಿಗುತ್ತೆ. ಅಲ್ಲಿ ಪೋತರಾಜ ಅವನು ಮಹಾಶಿವನ ಭಕ್ತ. ಅವನು ಅವನು ಒಂದು ರಾಕ್ಷಸ ಗಣದ ಸ್ವರೂಪ ಕೂಡ ಆಗಿರ್ತಾನೆ. ಅವನಿಗೆ ಕೋಪ ಜಾಸ್ತಿ, ಹಾಗಾಗಿ ಅವನ ಭೀಮನ್ನ ಕರ್ಕೊಂಡೋಗಿ ಅವನು ಸೆರೆಮನೆಗೆ ಹಾಕ್ತಾನೆ. ಆಗ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಒಂದು ಹೆಣ್ಣಿನ ವೇಷದಲ್ಲಿ ಬಂದು ಪೋತರಾಜನನ್ನ ಆಕರ್ಷಣೆ ಮಾಡಿ ಆ ಭೀಮನ್ನ ಬಿಡಿಸ್ಕೊಂಡ್ಬಿಡ್ತಾರೆ. ನಂತರ ಪೋತರಾಜನ್ಗೆ ಇವ್ರು ಯಾರು ಅಂತ ಗೊತ್ತಾಗುತ್ತೆ. ಸತ್ಯ ಗೊತ್ತಾದಂತಹ ಪೋತರಾಜ ಏನು ಮಾಡ್ತಾನೆ ಅಂದರೆ ಪಾಂಡವರಿಗೂ ಅವ್ರಿಗೂ ವೈವಾಹಿಕ ಸಂಬಂಧ ಆಗುತ್ತೆ. ಧರ್ಮರಾಯನ ತಂಗಿಯಾದಂತಹ ಶಂಕವಲ್ಲಿನ ಪೋತರಾಜ ಮದುವೆ ಆಗ್ತಾನೆ. ಹಾಗೆ ಪೋತರಾಜನ ತಂಗಿಯಾದಂತಹ ನಾಗಮುದ್ದಲಮ್ಮನ ಧರ್ಮರಾಯ ಮದುವೆ ಆಗ್ತಾರೆ. ಆದರೆ ಅವರು ಚಿಕ್ಕ ಹುಡುಗಿ ಆದ್ದರಿಂದ ಅರಳಿ ಮರಕ್ಕೆ ತಾಳಿ ಕಟ್ತಾರೆ. ಸೊ ಹಾಗಾಗಿ ಈಗಲೂ ಕೂಡ ಊರುಗಳಲ್ಲಿ ಮಳೆ ಬೆಳೆ ಆಗಿಲ್ಲ ಅಂದರೆ ಅರಳಿ ಮರಕ್ಕೆ ಮದುವೆ ಮಾಡೋದನ್ನ ನಾವೆಲ್ಲರೂ ನೋಡ್ಬೋದು. ಹೀಗೆ ಇವರು ವೈವಾಹಿಕ ಸಂಬಂಧಗಳು ಮುಂದುವರೆದಂತಹ ಸಮಯದಲ್ಲಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಒಂದು ಪಾಂಡವರ ಸೈನ್ಯದಲ್ಲಿ ಪೋತರಾಜ ಒಂದು ಪ್ರಮುಖ ಪಾತ್ರ ವಹಿಸ್ತಾನೆ ಅಂತ ಈ ಒಂದು ಪುರಾಣದಲ್ಲಿ ದಾಖಲಾಗಿದೆ. ಧರ್ಮರಾಯ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದು ರಾಜ್ಯಭಾರ ನಿರ್ವಹಿಸಿದ ನಂತರ ತನ್ನ ತಮ್ಮಂದಿರೊಡನೆ ಸ್ವರ್ಗ ಪ್ರಸ್ಥಾನಕ್ಕೆ ಹೊರಡುತ್ತಾನೆ. ದ್ರೌಪದಿ ದೇವಿಯು ಮೊದಲಿಗೆ ದೇಹತ್ಯಾಗ ಮಾಡುವುದನ್ನು ಮಹಾಭಾರತದಲ್ಲಿ ಕಾಣಬಹುದಾಗಿದ್ದರೂ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಅನೇಕ ವಂಶಗಳ ಉದ್ಧಾರಕ್ಕಾಗಿ ಜೀವಂತವಾಗಿ ಉಳಿಯುತ್ತಾಳೆ ಎಂಬುದು ಸ್ಥಳೀಯ ಜನಪದ ಕಥೆಗಳಲ್ಲಿ ತಿಳಿದುಬರುತ್ತದೆ. ಹೀಗೊಂದು ಹಿನ್ನೆಲೆಯುಳ್ಳ ಮಹಾಭಾರತಕ್ಕೆ ಹೊಂದಿಕೊಂಡಂತಿರುವ ಜಾನಪದೀಯ ಸ್ಥಳ ಪುರಾಣ ಈಗಿನ ಕಾಲದಲ್ಲಿಯೂ ಆಚರಿಸಲ್ಪಡುತ್ತಿರುವ ಕರಗದ ಆಚರಣೆಗೆ ಹಿನ್ನೆಲೆಯಾಗಿ ನಮಗೆ ಕಾಣುತ್ತದೆ. ಸ್ವರ್ಗ ಪ್ರಸ್ಥಾನದ ಸಮಯದಲ್ಲಿ ಮೂರ್ಛಿತಳಾದ ದ್ರೌಪದಿಯನ್ನು ಕಾಣದ ಪಾಂಡವರು ಮುನ್ನಡೆಯುತ್ತಾರೆ. ಎಚ್ಚರಗೊಂಡ ದ್ರೌಪದಿ ಮೊದಲಿಗೆ ಗಾಬರಿಗೊಂಡರೂ ನಂತರ ಕತ್ತಲಿನಲ್ಲಿದ್ದ ತಿಮಿರಾಸುರ ಎಂಬ ರಾಕ್ಷಸನ ಉಪದ್ರವಕ್ಕೆ ಒಳಗಾಗುತ್ತಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಶಕ್ತಿಯನ್ನು ಪಡೆದು ಅನುಗ್ರಹಿತಳಾದ ದ್ರೌಪದಿಯು ತಿಮಿರಾಸುರನನ್ನು ಸಂಹರಿಸಲು ನಿಶ್ಚಯಿಸಿ ಯುದ್ಧಕ್ಕೆ ಮುಂದಾಗುತ್ತಾಳೆ. ತ್ರಿಮೂರ್ತಿ ಶಕ್ತಿಗಳ ಏಕಕಾಲದ ಆರಾಧನೆಗಾಗಿ ಹಾಗೂ ತಾಯಿ ದ್ರೌಪದಿಯು ತಿಮಿರಾಸುರನನ್ನು ವಧಿಸುವ ನಿಟ್ಟಿನಿಂದ ಅವಳ ಸೇವೆಗೆಂದು ಕುಲಗೌಡರು ಗಣಾಚಾರಿಗಳು ಗಂಟೆ ಪೂಜಾರಿಗಳು ಮಾನಸ ಪುತ್ರರಾಗಿ ದ್ರೌಪದಿಯ ಮಹಿಮೆಯಿಂದ ಪ್ರಾದುರ್ಭಾವಗೊಳ್ಳುತ್ತಾರೆ. ಉಗ್ರರೂಪವನ್ನು ತಾಳಿದ ದ್ರೌಪದಿಯ ಮನೋತರಂಗಗಳನ್ನು ಮತ್ತಷ್ಟು ಉನ್ಮಾದಗೊಳಿಸಿ ಸಂತೋಷಪಡಿಸಲು ಹಾಗೂ ಏರುಪೇರುಗಳನ್ನು ನಿಯಂತ್ರಿಸುವ ಕಾರಣದಿಂದ ಕಹಳೆಯನ್ನು ಊದುವ ಬಾಂಕಾ ಪೂಜಾರಿಗಳ ಜನ್ಮಕ್ಕೆ ದ್ರೌಪದಿಯ ಮತ್ತೊಂದು ಅಂಶ ಕಾರಣವಾಗುತ್ತದೆ. ಯುದ್ಧೋತ್ಸಾಹದ ರಭಸ ಆಕಾಶದತ್ತರಕ್ಕೆ ಚಾಚಿದಾಗ ದ್ರೌಪದಿಯ ರೋಷಾವೇಶಗಳನ್ನು ತಡೆಯಲು ಸಾಧ್ಯವಾಗಿಲ್ಲವಾದ್ದರಿಂದ ತಮ್ಮನ್ನು ತಾವು ದಂಡಿಸಿಕೊಂಡು ತಾಯಿಗೆ ಸರ್ವ ಸಮರ್ಪಣೆ ಮಾಡುವಂತಹ ಸಹಸ್ರಾರು ವೀರಕುಮಾರರು ತಾಯಿಯ ತೋಳಿನಿಂದ ಜನ್ಮವೆತ್ತಿ ತಾಯಿಯ ಸೇವೆಗೆ ನಿಲ್ಲುತ್ತಾರೆ. ಹೀಗೆ ದ್ರೌಪದಿ ಯುದ್ಧದಲ್ಲಿ ಅಮೋಘವಾದ ದಿಗ್ವಿಜಯ ಸಾಧಿಸಿ ತಿಮಿರಾಸುರನನ್ನು ವಧಿಸುತ್ತಾಳೆ. ತಾಯಿ ನೀನು ಶಾಂತಳಾಗು ಎಂದು ದ್ರೌಪದಿಯ ಉಗ್ರರೂಪವನ್ನು ಅಪ್ರತಿಮ ಶಾಂತಸ್ವರೂಪಕ್ಕೆ ತರುವ ಪ್ರಯತ್ನ ಮಾಡುವ ವೀರಕುಮಾರರು ಹೀಗೆ ತಾಯಿಯ ಮಕ್ಕಳಾಗಿ ಮೆರೆಯುತ್ತಾರೆ. ವೀರಕುಮಾರರು, ನೀನು ಆ ರಾಕ್ಷಸನ ರಕ್ತ ನೋಡಬೇಕು ಅನ್ನೋದಿದ್ರೆ ಆತ ಇಲ್ಲ, ನಮ್ಮ ರಕ್ತಗಳನ್ನೇ ನಿನಗೆ ಚೆಲ್ಲಿ ನಿನಗೆ ಶಾಂತಿ ಪಡಿಸ್ತೀವಿ ಅಂತೇಳಿ ಆಕೆಯ ದೇಹದಲ್ಲಿ ಹುಟ್ಟಿದಂಥ ವೀರಕುಮಾರರೇ ತಮ್ಮ ಆತ್ಮಾರ್ಪಣೆ ಮಾಡ್ಕೋತಾರೆ. ಎದೆಗೆ ಹೊಡ್ಕೊಂಡು ರಕ್ತವನ್ನು ಚೆಲ್ಲಿ ನಮ್ಮ ರಕ್ತವನ್ನೇ ಚೆಲ್ತೀವಿ, ನೀನು ಶಾಂತಿ ಆಗು ಅಂತೇಳಿ ಮಾಡ್ತಾಳೆ. ಆಗ ಆಕೆ ನನ್ನ ಮಕ್ಕಳ ರಕ್ತ ನಾನು ಕೇಳಿಲ್ಲ, ಉಗ್ರ ಇವ ರಾಕ್ಷಸರ ಶಮನ ಮಾಡೋದಕ್ಕಾಗಿ ಬಂದಿದ್ದೀನಿ, ಆಯಿತು ನಾನು ಶಾಂತಳಾಗ್ತೀನಿ ಅಂತೇಳಿ ಆಕೆ ಶಾಂತ. ತಿಮಿರಾಸುರನನ್ನು ವಧಿಸಿದ ನಂತರ ದ್ರೌಪದಿ ತನ್ನ ದೇಹತ್ಯಾಗ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದಾಗ ತಾಯಿಯ ವಾತ್ಸಲ್ಯವನ್ನು ಮಮತೆಯನ್ನು ಕಳೆದುಕೊಳ್ಳಲು ಇಚ್ಛಿಸದ ಮಕ್ಕಳು ತಾಯಿಯು ತಮ್ಮೊಡನೆಯೇ ಇರಬೇಕೆಂದು ಬಯಸುತ್ತಾರೆ.
ಇದರಿಂದ ಸಂತುಷ್ಟಳಾದ ದ್ರೌಪದಿ ಆ ಮಕ್ಕಳ ಪ್ರೀತಿಗೆ ಮೆಚ್ಚಿ ಪ್ರತಿ ವರ್ಷವೂ 3 ದಿನಗಳ ಕಾಲ ಮಕ್ಕಳೊಂದಿಗೆ ಇರುವುದಾಗಿ ವರವನ್ನು ಕರುಣಿಸುತ್ತಾಳೆ. ತನ್ನ ತವರಿಗೆ ಬರುವ ಹೆಣ್ಣಿನ ಆನಂದದ ಅಂಗಳ, ಪುಷ್ಪವೃಷ್ಟಿಗೆ ಪವಿತ್ರ ದಾರಿಗೆ ಆಗಿದೆ ಪರಿಸರ ಮಂಗಳ. ಮಮತೆಗೆ ಸಾಕ್ಷಿ, ಮಡಿಲಿಗೆ ಒಲವು, ಮಾತೃಪ್ರೇಮದ ಸಂಬಂಧ, ಶಕ್ತಿಯ ಸಿಂಚನ, ಕಹಳೆಯ ಕಂಪನ, ಮಾತೃಪ್ರೇಮದ ಬಂಧನ, ಗೋವಿಂದನ ಕೂಗಿಗೆ, ಖಡ್ಗದ ಹೊಳಪಿಗೆ, ಜಗವೇ ಭಕ್ತಿಭಾವದ ಇಂಪನ, ಜಗವೇ ಭಕ್ತಿಭಾವದ ಇಂಪನ.